ಸರ್ ಸ್ವಲ್ಪ ಹಿಂದೆ ಹಳೆ ನೆನಪುಗಳಂದ್ರೆ ಎಲ್ಲೂ ರಿಪೀಟ್ ಆಗಿದೆ, ತುಂಬಾ ಜನ ಒನ್ನಲ್ಲಿ ಇದ್ದವ್ರಿಗೆ ಇನ್ಕ್ಲೂಡಿಂಗ್ ಸತ್ಯ ಆಗ್ಬೋದು, ನಾಣಿಯವರಿದ್ದಾರೆ, ಸಾಧು ಸರ್ ಇದ್ರು, ಅಲ್ಲೂ ಇದ್ರು, ಎಲ್ಲ ಒಂದಷ್ಟು ಜನ ಹಾಗೆ ಕ್ಯಾರಿ ಆಗಿದೆ. ಬಟ್ಟು ತುಂಬಾನೇ ತುಂಬಾ ದೊಡ್ಡ ಕತೆ ಇದೆ, ತುಂಬಾ ವಾಸ್ಟ್ ಆಗಿರುವಂತ ಒಂದು ಕತೆ. ಅದನ್ನ ತುಂಬಾ ಕ್ರಿಸ್ಪ್ ಆಗಿ ಎಲ್ರಿಗೂ ಅರ್ಥ ಆಗೋ ತರ, ಎಲ್ರು ಮನಸ್ಸು ಮುಟ್ಟೋ ರೀತಿ ನಾಕ್ಷಕ ಸ್ಕ್ರೀನ್ ಪ್ಲೇ ಮಾಡ್ತಾರೆ. ಸಿಕ್ಕಾಪಟ್ಟೆ ಆಗಿದೆ. ಇವತ್ತಿಗೆ ಏನ್ ಟ್ರೆಂಡ್, ಏನ್ ನಡೀತಾ ಇದೆ ಮೇಕಿಂಗ್, ಸಿನಿಮಾ ಮೇಕಿಂಗ್ ಅಲ್ಲಿ ಏನೇನು ಹೊಸ ಹೊಸ ವಿಷಯಗಳಿದೆ ಅದೆಲ್ಲವನ್ನು ಡೈರೆಕ್ಟರ್ ಕ್ಯಾಮ್ರಾಮನ್ನು ಒಬ್ರಿಗೊಬ್ರು ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿತ್ತು. ಹಂಡ್ರೆಡ್ ಪರ್ಸೆಂಟ್ ತುಂಬಾ ನಂಬಿಕೆಯಿಂದ ವಿಶ್ವಾಸದಿಂದ ಹೇಳ್ತೀನಿ, ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಹಾಡುಗಳು ಬಂದಿದೆ. ಐದು ಹಾಡುಗಳನ್ನು ಕವಿರಾಜ ಬರೆದಿರೋದು, ಅಲ್ಲಿ ಕೂಡ ಎಲ್ಲ ಹಾಡುಗಳನ್ನ ಕವಿರಾಜ ಬರೆದಿದ್ರು. ಇಲ್ಲಿ ಶ್ರೀಧರ್ ಸಂಭ್ರಮ ಮ್ಯೂಸಿಕ್ ಮಾಡಿದ್ದಾರೆ, ನಮ್ಮ ಭಜರಂಗಿ ಮೌನ ಮಾಸ್ಟರ್. ಅದಕ್ಕೆ ಸತ್ಯನ್ ಕ್ಯಾಮರಾ ವರ್ಕ್ ಬಗ್ಗೆ ನಾವೇನು ಹೇಳುವಂಗಿಲ್ಲ, ಇವತ್ತಿನ ಹೊಸ ಹೊಸ ಎಕ್ವಿಪ್ಮೆಂಟ್ಗಳೆಲ್ಲ ಇಲ್ಲಿ ಬಳಸಿದ್ದಾರೆ. ಬಟ್ ಅದರೆಲ್ಲದರ ಹಿಂದೆ ನಿಂತು ಕುಮಾರ್ ಅವರು ಪ್ರತಿಯೊಂದು ವಿಭಾಗದಲ್ಲೂ ಅವರು ಕೆಲಸ ಮಾಡಿದ್ದಾರೆ. ನಾವು ಸಿನಿಮಾ ಶುರು ಮಾಡಿದಾಗಿಂದ ಇವತ್ತಿನ ತಿನ್ನ ನನಗಿಂತ ಹೆಚ್ಚು ಫಾಲೋ ಅಪ್ ಕುಮಾರ್ ಇರ್ತಾರೆ. ಸಿನಿಮಾದ ಪ್ರತಿ ವಿಭಾಗದಲ್ಲೂ ನಿಂತು ಕೆಲಸ ಮಾಡಿ ಸಿನಿಮಾಗೆ ಯಾವ್ಯಾವ ಮಟ್ಟದಲ್ಲಿ ಏನೇನು ಬೇಕು, ಯಾವ್ಯಾವ ಎಕ್ವಿಪ್ಮೆಂಟ್ ಬೇಕು, ಎಲ್ಲವನ್ನು ಧಾರಾಳವಾಗಿ ಕೊಟ್ಟಿದ್ದಾರೆ. ಏನು ಚಾಲೆಂಜ್ ಗಿಲೆಂಜ್ ಏನಿಲ್ಲ. ಆಮೇಲೆ ಯಾರ ರೆಕಾರ್ಡು ಬ್ರೇಕ್ ಮಾಡೋದು ಬೇಡ, ನಮ್ಮ ರೆಕಾರ್ಡು ಬ್ರೇಕ್ ಮಾಡೋದು ಬೇಡ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ತುಂಬ ವಿಶ್ವಾಸ ಹೆಚ್ಚಿದೆ, ಆತ್ಮವಿಶ್ವಾಸ ತುಂಬ ಜಾಸ್ತಿ. ಚೆನ್ನಾಗಿತ್ತು, ಹೊಸ ಥರದ ಫೈಟು. ಹೆಚ್ಚು ಕಡಿಮೆ ಒಂದು 150-200 ಬ್ಯಾಗ್ ಧೂಳು, 3 ಕಲರ್ ಧೂಳು, ಇಡೀ ಫ್ಲೋರ್ ಧೂಳಾಗೋಗುತ್ತೆ. ಇನ್ನು ನಾನೇನಾಗಿರುತ್ತೆ, ಅಂದ್ರೆ ಅದರಲ್ಲಿ ಬಾಂಬ್ ಬೇರೆ, ಪೌಡರ್ ಬಾಂಬ್ಗಳು ಬೇರೆ ಬ್ಲಾಸ್ಟ್ ಆಗ್ತಾ ಇರ್ತದೆ, ಇಲ್ಲೇನೆ ಆ ಬೆಂಕಿ ಉಂಡೆಗಳು ಹೋಗ್ತಾ ಇರ್ತವೆ. ತುಂಬಾನೇ ಹಾಡು ಚೆನ್ನಾಗಿತ್ತು. ನಾನು ಯಾವತ್ತು ಶ್ರಮ ಹಾಕದೆ ಯಾವ್ದು ಕೆಲ್ಸಗಳಾಗಲ್ಲ ಅದನ್ನ ನಂಬ್ಕೊಂಡಿರೋರು ಅವ್ರು ಅಂತಾರೆ. ಸುಮ್ಮನೆ ಎಲ್ಲದಕ್ಕೂ ಮಾಡಿದ್ರು ಅಂತ ಮಾಡಿದೀವಿ, ಸೇಫ್ಟಿ ಇಟ್ಕೊಂಡೆ ಮಾಡೋದಲ್ಲ ಎಲ್ಲ. ಬಟ್ ಯಾವ ಧೂಳು ಇನ್ಹೇಲ್ ಹಾಗೆ ಆಗುತ್ತೆ, ಪ್ರತಿ ಶಾಟ್ ಹೊರಡೋದು ಹಿಂಗಂದ್ರೆ ಇಷ್ಟು ಬರ್ತಿತ್ತು. ಚೆನ್ನಾಗಿತ್ತು, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಚಿತ್ರೀಕರಣ ಮುಗಿದಿದೆ, ಡಬ್ಬಿಂಗ್ ನನ್ ಪೋರ್ಷನ್ಸ್ ನಾನು ಮುಗಿಸಿದ್ದೀನಿ. ಈಗ ಈ ಲಾಸ್ಟ್ ಶೆಡ್ಯೂಲ್ ಒಂದು 6 ದಿವಸ ಮಾಡಬೇಕು. ರೀರೆಕಾರ್ಡಿಂಗ್ ಶುರು ಮಾಡ್ತಾ ಇದ್ದಾರೆ ಸಾಧು ಸಾರೆ, ಎಡಿಟಿಂಗ್ ಅದ್ರ ಪಾಡ್ಗ ನಡೀತಾ ಇದೆ. ಅದೇ ಇನ್ನು ಈ 6 ದಿವಸ ಕೆಲಸಗಳು ಮುಗಿಸ್ಕೊಂಡು ಮತ್ತೆ ಮುಂದಿನ ಕೆಲಸಗಳಿಗೆ ಹೋಗ್ತೀವಿ. ವಂಡರ್ಫುಲ್ ಆಗಿದೆ, ನಮಗಂತೂ ಖುಷಿ ಇದೆ. ಫೋಟೋಶೂಟ್ ಮಾಡಿದಾಗಲೇ ತುಂಬ ಜನ ಅದಕ್ಕೊಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನೀವೆಲ್ಲ ನೋಡ್ತೀರಾ, ಹಾಡನ್ನು ನಿಮಗೆಲ್ಲ ತೋರಿಸಿದ್ವಿ ನಾವು ಒಂದು ಹೇಗೆ ಕಾಣ್ತೀವಿ ಅಂತ. ತುಂಬ ಚೆನ್ನಾಗಿ ಕೆಮಿಸ್ಟ್ರಿ ವರ್ಕ್ ಆಗಿದೆ. ಮತ್ತೆ ಸಂಜೀವ್ ಗೀತ 1 ಅಷ್ಟೇ, ಮ್ಯಾಕ್ಸಿಮಮ್ ಒಂದು ಹಗ್ಗಿಂಗ್ ಇರುತ್ತೆ ಅಷ್ಟೇ. ಪ್ರೀತಿನ ಅದರ ಉತ್ಕಟತೆನ ಕಣ್ಣಲ್ಲಿ ತೋರಿಸುವಂಥ ಒಂದು ಪ್ರಯತ್ನ, ಯಾವುದೇ ಥರದ ಶೋಗಿ ಥರದ್ದೇನು ಇಲ್ಲ ಅದರಲ್ಲಿ. ನಾಗಶೇಖರ್ ಹೀರೋನ ಮುಟ್ಸಲ್ಲ. ನಮಸ್ಕಾರ ಎಲ್ಲ ಮಾಧ್ಯಮದ ಮಿತ್ರರಿಗೆ. ಸಂಜೀವ್ ಗೀತ ಇವತ್ತು ಚಿತ್ರೀಕರಣ ಕಂಪ್ಲೀಟ್ ಆಯಿತು, ಕುಂಬಳಕಾಯಿ ಇವಾಗ ಹೊಡಿತೀವಿ. ಇನ್ನುಳಿದಂತೆ ಎಲ್ಲರ ಸಹಕಾರ, ರಚಿತ ಸಾಧು ಸರ್, ನಾಣ್ಯಣ್ಣ, ರಂಗಣ್ಣ ರಘು ಅವರು, ಸಂಪತ್ತು, ಜಯಶ್ರೀ ಎಸ್ರಾಜ್, ಇದಕ್ಕೆ ಒಂದು ದೊಡ್ಡ ತಾರಾಗಣವಿದೆ ಸಿನಿಮಾದಲ್ಲಿ. ಕುಮಾರ್
ಮೊದಲನೇ ಬಾರಿ ಈ ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದಾರೆ. ಸಂಜೀವ್ ಸುಗತ ಟೂ ಹಾಡುಗಳು ಇನ್ನೇನು ನಾವು ಬಿಡುಗಡೆ ಮಾಡೋ ಸಿದ್ಧತೆಯಲ್ಲಿದ್ದೀವಿ. ಇನ್ನು ನೋಡೋದಂತ ನಿಮ್ಮ ಪ್ರಶ್ನೆಗಳಿದ್ರೆ ಕೇಳ್ಬೋದು. ರಾಜಶೇಖರ್ ಮಾತಾಡ್ತಾರೆ, ಬನ್ನಿ. ವರ್ಷದ ಹಿಂದೆ ಶುರುವಾದ ಸಂಜೀವ್ ಬೈಟ್ಸ್ ಗೀತ ಭಾಗ ಎರಡು ಕರೆಕ್ಟ್ ಆಗಸ್ಟ್ಗೆ ಮುಗಿಸ್ತಾ ಇದ್ದೀವಿ. ಸತತ 6 ಸ್ಕೆಡ್ಯೂಲ್ನಲ್ಲಿ ಸಿನಿಮಾ ಮಾಡಿದ್ದೀವಿ. ಬ್ಯಾಂಗ್ಳೂರ್, ಸ್ವಿಟ್ಜರ್ಲ್ಯಾಂಡ್, ಶಿಡ್ಲಘಟ್ಟ, ಮತ್ತು ಬೆಂಗಳೂರು ಸುತ್ತಮುತ್ತ 6 ಸ್ಕೆಡ್ಯೂಲ್ನಲ್ಲಿ ಸಿನಿಮಾನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಆ್ಯಸ್ ಯೂಶುವಲ್ ಥ್ಯಾಂಕ್ಸ್ ಟು ದಿ ಪ್ರೊಡ್ಯೂಸರ್ ಚಲವಾದಿ ಕುಮಾರ್ ಅವರು, ಆ್ಯಂಡ್ ಥ್ಯಾಂಕ್ಸ್ ಟು ದಿ ಬೆಸ್ಟ್ ಸಪೋರ್ಟ್ ಫ್ರಮ್ ಅವರ್ ಹೀರೋಯಿನ್ ರಚಿತಾರಾಮ್ ಅವರು, ಕಿಟ್ಟಪ್ಪ, ಸಂಪತ್ ಅಣ್ಣ, ಸಾಧು ಕೋಕಿಲ, ತಬಲಾ ನಾನಿ ಅಣ್ಣ, ಮೂಗ್ ಸುರೇಶ್ ಅಣ್ಣ, ಆ್ಯಂಡ್ ಜಯೇಶ್. ತುಂಬ ದೊಡ್ಡ ಕ್ಯಾಸ್ಟಿಂಗ್ ಇದು. ಜೊತೆಗೆ ಐ ಶುಡ್ ಥ್ಯಾಂಕ್ ಮೈ ಕ್ಯಾಮ್ರಾಮನ್ ಸತ್ಯ ಹೆಗಡೆಯವರು ಫಾರ್ ದಿ ವಾಂಡರ್ಫುಲ್ ಆ್ಯಂಡ್ ಬ್ಯೂಟಿಫುಲ್ ಸಿನಿಮಾ ರಿವ್ಯೂ, ಆ್ಯಂಡ್ ವಿ ಶ್ರೀಧರ್ ಫಾರ್ ದಿ ಬೆಸ್ಟ್ ಮ್ಯೂಸಿಕ್, ಆ್ಯಂಡ್ ಎಂಟೈರ್ ಕ್ರೂ ಆಫ್ ಮೈ ಸಿನಿಮಾ ಸಂಜೀವ ಗೀತ ಪಾರ್ಟ್ 2. ಸೊ ಇವತ್ತಿಗೆ ಇಟ್ಸ್ ರ್ಯಾಪ್, ರ್ಯಾಪಿಂಗ್ ದಿ ಸ್ಕೆಡ್ಯೂಲ್. ಒಂದು ಶಾರ್ಟು ರಚಿತಾರಾಮ್ ಅವ್ರದ್ದು ಲಾಸ್ಟ್ ಬ್ಯಾಲೆನ್ಸ್ ಶಾರ್ಟ್ ತೆಗೆದ್ರ ಮೂಲಕ ಸಿನಿಮಾನ ರ್ಯಾಪ್ ಮಾಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರ್ತೀವಿ. ಅದು ಯಾವಾಗ ಅಂತ ಅತಿ ಶೀಘ್ರದಲ್ಲಿ ಮತ್ತೊಂದು ಪ್ರೆಸ್ ಮೀಟ್ ಮಾಡಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಸೊ ಕೀಪ್ ಸಪೋರ್ಟಿಂಗ್ ಅಸ್, ಕೀಪ್ ಲವಿಂಗ್ ಅಸ್, ಥ್ಯಾಂಕ್ ಯು. ಈಗೇನೋ ಇಷ್ಟ ವಿಶೇಷ ಇವತ್ತು ಪಿಕ್ಚರ್ ಕುಂಬಳಕಾಯಿ ಫಿನಿಶ್. ವೆರಿ ಶಾರ್ಟ್ಲಿ ವಿ ಆರ್ ಕಮಿಂಗ್ ಔಟ್ ವಿತ್ ಸಾಂಗ್ ರಿಲೀಸಸ್, ಕಾಪಿ ಅಂಡ್ ಸಿನಿಮಾ ರಿಲೀಸ್ ಎಲ್ಲವೂ ಪ್ಯಾರಲಲ್ ಮಾಡಿ ಮುಗಿಸ್ಬಿಟ್ಟಿದ್ದೀವಿ. ಈಗ ಈ 6 ದಿನದ ಸ್ಕೆಡ್ಯೂಲ್ ಏನು ಮಾಡಿದ್ವಿ ಅದನ್ನು ಜಸ್ಟ್ ಒಳಗಡೆ ಇನ್ಸರ್ಟ್ ಮಾಡೋದಷ್ಟೇ. ಸೊ ಪ್ಯಾರಲಲ್ ಎಡಿಟಿಂಗ್, ಡಬ್ಬಿಂಗ್, CG, ಎವ್ರಿಥಿಂಗ್ ಇಸ್ ಫಿನಿಶ್ಡ್. ದಸರಾ ಈಗ ಏನಾಗಿದೆ, ತುಂಬ ಸಿನಿಮಾಗಳು, ನಮ್ಮ ಸಿನಿಮಾಗಳು, ಬೇರೆ ಭಾಷೆ ಸಿನಿಮಾಗಳು ಎಲ್ಲವೂ ಚೆನ್ನಾಗಿ ಹೋಗ್ತಾ ಇದೆ. ಸೊ ಹಾಗಾಗಿ ಮುಂದಿನ ಸಿನಿಮಾಗಳು ಯಾವ ಬರ್ತವೆ ಅದನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡಬೇಕಾಗಿರೋದ್ರಿಂದ ಪ್ರೊಡ್ಯೂಸರ್ ಮತ್ತು ಡಿಸ್ಟ್ರಿಬ್ಯೂಟರ್ ಗೋಕುಲ್ ಸರ್ ಅವರು ಅದನ್ನು ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಂದರೆ ಅವರಿಗೆ ಸಿನಿಮಾ ಕಾಪಿ ತಗೊಳ್ಳೋದು. ಆ ಕಾಪಿನ ಇನ್ನೊಂದು ತಿಂಗಳಲ್ಲಿ ತಗೊಳ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ದೆನ್ ದೆ ಡಿಸೈಡ್, ಗೊತ್ತಿಲ್ಲ, ದಟ್ ಇಸ್ ದೇರ್ ಚಾಯ್ಸ್. ನಾನು ದಸರಾಗೆ ಬರೋ ಥರ ಅಂತೂ ಕಾಪಿ ರೆಡಿ ಮಾಡಿ ಕೊಟ್ಬಿಡೋದು ನನ್ನ ಜವಾಬ್ದಾರಿ. ಟೋಟಲಿ 72 ಡೇಸ್. ಸೊ ದಟ್ಸ್ ಅ ಸರ್ಪ್ರೈಸ್, ಅದೊಂದು ಸರ್ಪ್ರೈಸ್ ಇರುತ್ತೆ. ಬಟ್ ಪಾರ್ಟ್ 1ಗಿಂತ ಪಾರ್ಟ್ 2 ತುಂಬ ಚೆನ್ನಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಐ ಲೈಕ್ ಪಾರ್ಟ್ 1 ಆಲ್ಸೋ. ಬಟ್ ಅದಕ್ಕಿಂತ ಇವತ್ತಿನ ಟೆಕ್ನಾಲಜಿ, ಇವತ್ತಿನ ಸ್ಕ್ರೀನ್ ಪ್ಲೇ, ಇವತ್ತಿನ ಮ್ಯೂಸಿಕ್, ಸೊ ಇವತ್ತಿನ ಟೆಕ್ನಾಲಜಿ ಬೇಸಿಕಲಿ ಎಲ್ಲವನ್ನು ಇವತ್ತಿಗೆ ಮಾಡುವಂಥ ಸಿನಿಮಾ ಪಾರ್ಟ್. ಡೆಫಿನೆಟ್ಲಿ ಇಟ್ಸ್ ಅ ರೊಮ್ಯಾಂಟಿಕಲ್ ಮ್ಯೂಸಿಕಲ್ ಲವ್ ಸ್ಟೋರಿ. ಡೆಫಿನೆಟ್ ಆಗಿ ಈ ಸಿನಿಮಾದವರು ಬ್ಯೂಟಿ ಅನ್ನೋದ್ರಿಂದಲೇ ಶುರುವಾಗುತ್ತೆ. ಅರಾಬಿ ಗೀತ, ಅರಾಬಿ ಗೀತ ಅನ್ನೋದೇ ಎಂಡ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಕೇಳಿಸ್ತಿದ್ಯಾ? ಹಾಂ, ಥ್ಯಾಂಕ್ ಯು. ವೆಲ್, ಖುಷಿ ಆಗ್ತದೆ ಇವತ್ತು. ತುಂಬ ಚೆನ್ನಾಗಿ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಇವತ್ತು ಸಿನಿಮಾದ ಫೈನಲ್ ಡೇ, ಆ್ಯಂಡ್ ಜರ್ನಿ ವಾಸ್ ವೆರಿ ನೈಸ್. ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟ್ ಮಾಡಿರುವಂಥದ್ದು, ಹಾಗೆ ಶಿಡ್ಲಘಟ್ಟ ಅಲ್ಲಿ ಕೂಡ ಶೂಟ್ ಮಾಡಿದ್ದೇವೆ ನಾವು, ಆ್ಯಂಡ್ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್, ಬ್ಯಾಂಗ್ಳೂರ್ ಸಿಟೀಲಿ ಎಲ್ಲ ಕಡೆ ಶೂಟ್ ಮಾಡಿರುವಂಥದ್ದು ಒಂದು ಸಿನಿಮಾ. ಆ್ಯಂಡ್ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ನನಗೆ ಈ ಒಂದು ತಂಡದ ಜೊತೆಗೆ. ಫಸ್ಟ್ ಟೈಮ್ ನಾನು ಎಲ್ಲರ ಜೊತೆನೂ ಕೆಲಸ ಮಾಡ್ತಿರೋದು, ಅಂದರೆ ಲೈಕ್ ಸತ್ಯ ಸರ್ ಒಟ್ಟಿಗೆ ಆಲ್ರೆಡಿ ಕೆಲಸ ಮಾಡಿದೆ ನಾನು. ಕಿಟ್ಟಿಯವರಾಗಿರ್ಬೋದು, ನಾಕ್ಷಿಕಲ್ ಸರ್ ಆಗಿರ್ಬೋದು, ಸರ್ ಅವರ ಮೊದಲನೇ ಪ್ರೊಡಕ್ಷನ್ ಕಂಪ್ನೀಲಿ ಕೆಲಸ ಮಾಡ್ತಿರೋದು, ಆ್ಯಂಡ್ ಮಾಸ್ಟರ್ ಜೊತೆನೂ ಫಸ್ಟ್ ಟೈಮ್ ಕೆಲಸ. ನೈಸ್, ಇಟ್ಸ್ ಅ ವಂಡರ್ಫುಲ್ ಅಸೋಸಿಯೇಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹೆಚ್ಚು ಹೇಳೋದಕ್ಕೆ ಕೊಡುವೈತೆ ಅಷ್ಟೇ. ಸಿನಿಮಾ ನೋಡಿಲ್ಲ, ಇನ್ನೇನು ನಾನು ಡಬ್ಬಿಂಗ್ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಪ್ರಾಬ್ಲಿ ನೆಕ್ಸ್ಟ್ ವೀಕಿಂದ ಡಬ್ಬಿಂಗ್ ಸ್ಟಾರ್ಟ್ ಮಾಡ್ತೀನಿ ನಾನು. ಆ್ಯಂಡ್ ಡಬ್ಬಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಿನಿಮಾ ನೋಡಿ, ದಟ್ಸ್ ವಾಟ್ ಹೀ ಟೋಲ್ಡ್ ಮಿ, ಸಿನಿಮಾ ತೋರಿಸ್ತೀನಿ ಫಸ್ಟ್ ಅಂತ. ತುಂಬ ಚೆನ್ನಾಗಿ ಬಂದಿದೆಯಂತೆ. ಐ ಹೋಪ್ ಚೆನ್ನಾಗಾಗತ್ತೆ ಈ ಸಿನಿಮಾ, ಚೆನ್ನಾಗಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಅದೇ ಪಾತ್ರ ಬಟ್ ಕತೆ ಬೇರೆ. ಅಫ್ಕೋರ್ಸ್ ಟೈಟಲ್ ಸೇಮೇ ಇರ್ಬೋದು, ಬಟ್ ಅದೇ ಅದೇ ಹೇಳಿದ್ನಲ್ಲ, ಕತೆನೇ ಬೇರೆ. ಅದವ್ರು ಹೇಳ್ತಾರೆ, ನಾನು ಹೇಳ್ತೀನಿ. ಅದು ಕನ್ಫ್ಯೂಷನ್ ನಿಮಗೆ ಬಿಡಿದು ಸಿನಿಮಾ ನೋಡಿ. ನೋ, ಇಟ್ ವಾಸ್ ವೆರಿ ನೈಸ್. ಇನ್ಫ್ಯಾಕ್ಟ್ ನಾನು ಪಾರ್ಟ್ 1 ನೋಡಿದ್ದೀನಿ, ನಂಗೆ ತುಂಬ ಇಷ್ಟ ಆಗಿರುವಂಥ ಸಿನಿಮಾ ಸಂಜು ವೆಟ್ಸ್ ಗೀತ. ಇನ್ಫ್ಯಾಕ್ಟ್ ಈ ಶೂಟಿಂಗ್ ಮಾಡಬೇಕಾದ್ರೆ ನಾನು
ಆ ಸಿನಿಮಾ ಹಾಡುಗಳನ್ನೆಲ್ಲ ನಾವು ಯೂಸ್ ಟು ಹಮ್, ಯೂಸ್ ಟು ಸೇಯಿಂಗ್, ನಾನು ಹಾಡ್ತಿದ್ದೆ. ಆ್ಯಂಡ್ ಆ ಬ್ಯೂಟಿ ನೀವೇನು ಕೇಳಿದ್ರಿ ಅಲ್ಲ, ಅದು ನಾನು ಯಾಕೆ ನಗ್ತಿದೆ ಅಂದರೆ, ಪ್ರತಿ ಬಾರಿ ಶಾರ್ಟ್ ತುಂಬ ಚೆನ್ನಾಗಾದಾಗೆಲ್ಲ ಅವರು ಆ ಮಾತು ಹೇಳ್ತಾರೆ ಡೈರೆಕ್ಟರ್ ಸನಾಕ್ ಶೇಖರ್ ಅವರು, ಬ್ಯೂಡೆ ಅಂತ. ಸೊ ಅದು ಅವ್ರ ಡೈಲಾಗ್. ಆ್ಯಂಡ್ ಸಂಜು ಐ ಲವ್ ಯು ಅದು ಕೂಡ ಕ್ಯಾರಿ ಆಗಿದೆ ಈ ಸಿನಿಮಾದಲ್ಲಿ, ಆಸ್ ಹೀ ಸೆಟ್. ಸೊ ಯೆಸ್, ಐ ಥಿಂಕ್ ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟ್ ಮಾಡಿದಂಥ ಟೈಮಲ್ಲಿ ಇದ್ದಂಥ ವೆದರ್ ಆಗಿರ್ಬೋದು, ಬಿಕಾಸ್ ಡಿಸೆಂಬರ್, ನಾವು ಡಿಸೆಂಬರ್ ಮಿಡ್ಡಲ್ಲಿ ಹೋಗಿದ್ದು ನಾವು ಸ್ವಿಟ್ಜರ್ಲ್ಯಾಂಡ್ಗೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮಗೆ ಆ ಥರ ತುಂಬ ಎಕ್ಸ್ಕ್ವಿಸಿಟ್ ಆಗಿ ನಮ್ಗೆ ಆ ವೆದರ್ ಸಿಗತ್ತೆ ಅಂತ. ಬಿಕಾಸ್ ನಾವು ಅಂದ್ಕೊಂಡಿದ್ವಿ ತುಂಬ ಫ್ರೀಸಿಂಗ್ ಆಗಿರುತ್ತೆ, ಕಷ್ಟ ಶೂಟ್ ಮಾಡೋದು, ಯಾವಾಗಲೂ ಸ್ನೋ ಇರುತ್ತೆ ಅಂತ. ಬಟ್ ಇಟ್ ವಾಸ್ ಫೆನಾಮಿನಲ್ ವೆದರ್ ನಮಗೆ. ಐ ವಾಸ್ ಟೆಲಿಂಗ್ ಹಿಮ್, ನೀವು ಎಷ್ಟು ಅದೃಷ್ಟ ಮಾಡಿದ್ರಿ, ನೀವು ಏನು ಪ್ಲ್ಯಾನ್ ಮಾಡಿದ್ರು ಚೆನ್ನಾಗಾಗ್ತಿದೆ ಅಂತ. ಮಳೆ ಬರುತ್ತೆ ಅಂತ ಅನ್ಕೊಳ್ತೀವಿ, ಮಳೆ ಬರ್ತಾ ಬಂದಿರಲ್ಲ, ಅಲ್ಲಿ ಸ್ನೋ ಇರುತ್ತೆ, ಶೂಟ್ ಮಾಡೋಕ್ಕಾಗಲ್ಲ ಅನ್ಕೊಳ್ತೀವಿ. ಲಕ್ಕಿಲಿ ಬೈ ಗಾಡ್ಸ್ ಗ್ರೇಸ್ ಇಟ್ ವಾಸ್ ಸನ್ನಿ ಆ್ಯಂಡ್ ಫ್ಯಾಬ್ಯುಲಸ್ ವೆದರ್ ಅಲ್ಲಿ ಇದ್ದಿದ್ದು. ಆ್ಯಂಡ್ ಯಾ, ದ ಸ್ವಿಟ್ಜರ್ಲ್ಯಾಂಡ್ ಸ್ಕೆಡ್ಯೂಲ್ ನಾವೇನು ಶೂಟ್ ಮಾಡಿದ್ವಿಯಲ್ಲ, ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ತುಂಬಾ ಟಾಸ್ಕ್ ಕೊಡ್ತು ನಮಗೆ. ಟ್ರಾವೆಲಿಂಗ್ ಫ್ರಮ್ ನಮ್ಮ ನಮ್ಮ ಒಂದು ನಮ್ದು ಸ್ಟೇ ಏನಿತ್ತಲ್ಲ ಅಲ್ಲಿಂದ, ಎವ್ರಿ ಡೇ ಯೂಸ್ ಟು ಟ್ರಾವೆಲ್ ಲೈಕ್ 3.5 to 4 hours ಒನ್ ಸೈಡ್. ಸೊ ಇಮ್ಯಾಜಿನ್ ಲೈಕ್ 8 hours ಅಪ್ ಅಂಡ್ ಡೌನ್ ಟ್ರಾವೆಲ್ ಮಾಡ್ತಿದ್ದು. ಆ್ಯಂಡ್ ಟ್ರಾವೆಲಿಂಗ್ ಆ್ಯಂಡ್ ಆಲ್ ದಟ್ಸ್ ಓಕೆ, ಬಟ್ ಅಲ್ಲಿ ಶೂಟಿಂಗ್ ಮಾಡೋದು ಇದಲ್ಲ, ದಟ್ ಈಸ್ ಲೈಕ್ ಓ ಗಾಡ್ ಇನ್ಕ್ರೆಡಿಬಲ್. ಆ್ಯಂಡ್ ಸ್ವಿಟ್ಜರ್ಲ್ಯಾಂಡ್ ದ ಬೆಸ್ಟೆಸ್ಟ್ ಪ್ಲೇಸ್ ಟು ಶೂಟ್. ವಿಜುವಲಿ ತುಂಬ ಚೆನ್ನಾಗಿ ಬಂದಿದೆ, ಲವ್ಲಿ. ನನಗೆ ಸತ್ಯ ಸರ್ ಪ್ರತಿ ಶಾರ್ಟಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ ಪ್ರತಿಯೊಂದು ಲೊಕೇಶನ್ಸ್ ಆಗಿರ್ಬೋದು. ಸೊ ಇಟ್ಸ್ ವೆರಿ ನೈಸ್. ಯಾವುದಲ್ಲಿ, ನಮ್ಮ ಸಿನಿಮಾದಲ್ಲ, ಇದರಲ್ಲ ಐ ಥಿಂಕ್ ಟೈಟಲ್ ಟ್ರ್ಯಾಕೇ ನಂಗೆ ತುಂಬಾ ಇಷ್ಟ, ಸಂಜು ಗೀತಾ ಮತ್ತೆ ಜೊತೆಗೆ ಆ ಹಾಡು ತುಂಬಾ ಇಷ್ಟ. ಸಂಜು ಗೀತಾ ಮತ್ತೆ ಜೊತೆಗೆ ಕ್ಯಾರಿಡ್, ಎವ್ರಿಥಿಂಗ್ ಇಸ್ ಕ್ಯಾರಿಡ್ ವೆಲ್. ಆ್ಯಂಡ್ ಇನ್ನೊಂದು ಏನು ಅಂದರೆ, ಮಳೆಯಲ್ಲೇ ಶೂಟಿಂಗ್ ಮಾಡ್ತಾರೆ ಮೋಸ್ಟ್ ಆಫ್ ದ ಸೀನ್ಸ್ ನಮ್ದು, ಮಳೆಯಲ್ಲೇ ಇರೋದು. ಲಕ್ಕಿಲಿ ಐ ಥಿಂಕ್ ಹೀ ಗಾಟ್ ಡ್ರೆಂಚ್ ಕಂಪ್ಲೀಟ್ ಆಗಿ, ಸಂಹವ್ ನಮಗೆ ಛತ್ರಿ ಇತ್ತು ಆ್ಯಂಡ್ ಐ ವಾಸ್ ರಿಕ್ವೆಸ್ಟಿಂಗ್ ಹಿಮ್ ಸಾಕು ಸಾಕು ಅಂತ. ಬಟ್ ಒನ್ ಹೋಲ್ ಡೇ, 9:30 to 10:00 ಇಂದ ಲಿಟ್ರಲಿ 5:00 ವರೆಗೂ ಮಳೆಯಲ್ಲಿ ನಾವು ನೆಂದಿರೋ ಅಂಥದ್ದು, ಅದೆಲ್ಲ ಸ್ವಲ್ಪ ಟಾಸ್ಕ್. ಅದು ಈಗ ರೀಸೆಂಟ್ ಅಲ್ಲಿ ಆಗಿರುವಂಥದ್ದು ಎಲ್ರಿಗೂ ಬಿಸಿಲು ಅದು. ಓ ಗಾಡ್, ನೆಕ್ಸ್ಟ್ ಡೇ ಶಿಮ್ಷಾದಲ್ಲಿ ಹೆವಿ ಬಿಸಿಲು, ಇಟ್ ವಾಸ್ ಲೈಕ್ ಟೂ ಎಕ್ಸ್ಟ್ರೀಮ್, ಹಿಂದಿನ ದಿನ ಮಳೆ ನೆಕ್ಸ್ಟ್ ಡೇ ಬಿಸಿಲು. ಸೊ ಈ ಒಂದು ಸಿನಿಮಾದಲ್ಲಿ ಎವ್ರಿಥಿಂಗ್ ವಾಸ್ ಸೋ ಎಕ್ಸ್ಟ್ರೀಮ್, ಒಂದ್ ಕಡೆ ಚಳಿ, ಒಂದ್ ಕಡೆ ಬಿಸಿಲು, ಒಂದ್ ಕಡೆ ಮಳೆ. ಸೊ ಇಟ್ ವಾಸ್ ರಿಯಲಿ ನೈಸ್, ಎಲ್ಲಾ ವೆದರ್ನ ಸಂಪೂರ್ಣವಾಗಿ ಎಕ್ಸ್ಪೀರಿಯನ್ಸ್ ಮಾಡಿರುವಂತ ಒಂದು ಅವಕಾಶ ಕೊಟ್ರು ನಮ್ಮ ಡೈರೆಕ್ಟರ್ ಸರ್ ನನಗೆ. ಇಟ್ ವಾಸ್ ಫನ್ ಅಂಡ್ ವಂಡರ್ಫುಲ್ ಟೈಮ್ ನನಗೆ ಈ ಒಂದು ಟೀಮ್ ಜೊತೆ ಕೆಲಸ ಮಾಡಿರೋದು. ಎಲ್ಲರಿಗೂ ನಮಸ್ಕಾರ, ಎಲ್ಲ ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದದಿಂದ ಲಾಸ್ಟ್ 23 August 15 ಸಿನಿಮಾ ಲಾಂಚ್ ಮಾಡೋದು. ಸೊ 15 August ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡಿದ್ದು. ಸೊ 19th ಫಿನಿಷ್ ಆಗಿದೆ. ಮೊದಲನೇದಾಗಿ ನಮ್ಮ ನಿರ್ದೇಶಕರಿಗೆ, ನಮ್ಮ ಹೀರೋ ಶ್ರೀಧರ ಕಿಟ್ಟಿಯವ್ರಿಗೆ, ನಮ್ಮ ಹೀರೋ ರಚಿತಮ್ಮ ಅವ್ರಿಗೆ, ನಮ್ಮ ಸಾಧು ಅಣ್ಣವರು, ನಮ್ಮ ಡಿಫ್ರೆಂಟ್ ಡ್ಯಾನಿಯವರು, ಸತ್ಯ ಹೆಗಡೆಯವರು, ಮತ್ತು ನಮ್ಮ ತಬ್ಲಾನಾಣಿಯವರು, ಮತ್ತು ನಮ್ಮ ಸುರೇಶ್ ಅವರು, ನಮ್ಮ ಕಿಟ್ಟಿಯವರು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಮತ್ತು ಎಲ್ಲ ನನ್ನ ಏನು ನಮ್ಮ ಟೆಕ್ನಿಕಲ್ ಸ್ಟಾಫ್ ಇದೆ, ಎಲ್ಲರಿಗೂ ಇಲ್ಲಿ ನಾನು ಥ್ಯಾಂಕ್ಸ್ ಹೇಳ್ತಾ. ಆ್ಯಕ್ಚುಲಿ ನಮ್ಮ ಡೈರೆಕ್ಟ್ರು ಭಾಳ ತುಂಬ ಸೆನ್ಸಿಟಿವ್ ಸಿನಿಮಾನ ಮಾಡಿದ್ದಾರೆ. ಫಾಲ್ತುವಾಗಿ ಯಾವುದನ್ನು ಒಂದೇ ಒಂದು ಅನ್ವಾಂಟೆಡ್ ಶಾರ್ಟ್ಸ್ ತೆಗೆದಿಲ್ಲ, ಸಾಂಗ್ಸ್ ಅದ್ಭುತವಾಗಿದೆ, ಜೊತೆಗೆ ಅವರ ಬುದ್ಧಿವಂತಿಕೆಯಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಯಾಕೆಂದರೆ ಯಾವುದೇ ಕಾರಣ ನಾವು ಅದೇ ಡಿಸ್ಕಸ್ ಮಾಡ್ತಾ ಇದ್ದೆವು, ಬ್ರದರ್ ವಿ ಆರ್ ಆಲ್ ಎಜುಕೇಟೆಡ್ಸ್, ನಾವೆಲ್ಲ ಇಂಜಿನಿಯರಿಂಗ್ ಎಲ್ಲ ಓದಿ ಫಾಲ್ತುವಾಗಿ ತೆಗೆದ್ರೆ ಜನ ರೆಸ್ಪೆಕ್ಟ್ ಕೊಡೋಲ್ಲ, ಹಾಗಾಗಿ ನೀಟಾಗಿ ಮಾಡಬೇಕು ಅಂದ್ಕೊಂಡು ಭಾಳ ಅವ್ರದೇ ಸಂದ ಸಿನಿಮಾ ಇದು. ಆ ರೀತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಜೊತೆಗೆ ಎಲ್ಲರ ಕೋಪ್ರೇಷನ್ ತುಂಬ ಚೆನ್ನಾಗಿ ಆಗಿದೆ. ಸೊ ಶಾರ್ಟ್ಲಿನೇ ನಾವು ರಿಲೀಸ್ ಮಾಡ್ತೀವಿ, ಆ ಡೇಟನ್ನ ಡಿಸ್ಕಸ್ ಮಾಡಿ. ನಾನು ಆಲ್ಮೋಸ್ಟು ಡಬ್ಬಿಂಗು ಮೇಡಮ್ ಒಬ್ಬರದು ಬ್ಯಾಲೆನ್ಸ್ ಇದೆ, ಸಾಧಾರಣ ಒಬ್ಬರು ಬ್ಯಾಲೆನ್ಸ್ ಇದೆ, ಆಲ್ಮೋಸ್ಟು ಡಬ್ಬಿಂಗ್ ಎಲ್ಲ ಮುಗಿದಿದೆ, ಜೊತೆ ಪ್ಯಾರಲಲ್ಲಾಗಿ ಬಾಕಿ ಕೆಲಸ ನಡೀತಾ ಇದೆ. ಸೊ ತಮ್ಮೆಲ್ಲ ಹಿಂಗೆ ಸಹಕಾರ ಮಾಡಿದ್ರೆ ನಮಗೂ ಆಸೆ ಇದೆ ಇಂಡಸ್ಟ್ರಿ ವರ್ಷಕ್ಕೊಂದು 2 ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು ಅಂತ, ಜೊತೆ ಪಬ್ಲಿಸಿಟಿ ಎಲ್ಲ ತಮ್ಮೆಲ್ಲ ನಮ್ಮ ಸಹಕಾರ ಮಾಡಬೇಕು. ಇನ್ನು ಮುಂದೆ ಬೇರೆ ಏನೇ ವಿಚಾರಗಳಿದ್ರು ನೆಕ್ಸ್ಟು ನಾವು ಆ್ಯಕ್ಚುಲಿ ಆಡಿಯೋ ಲಾಂಚು ಒಂದನ್ನು ಹಾಸನದಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ.
ಇನ್ನೊಂದನ್ನ ಮತ್ತೆ ಒಂದು ಹಾವೇರಿಯಿಂದ ಮಧ್ಯ ಕರ್ನಾಟಕ ಆ ರೀತಿಯನ್ನು ಪ್ಲಾನ್ ಮಾಡಿದ್ವಿ. ಮೂರು ಸಾಂಗ್ ಅನ್ನ ಮೂರು ಇದರಲ್ಲಿ ಡಿವೈಡ್ ಮಾಡ್ಕೊಂಡು ಮಾಡ್ತೀವಿ, ಮಾಡಿ ಸತ್ತಿದ್ರೆ ಜನರ ಮುಂದೆ ಬರ್ತೀವಿ. ನಿಮ್ಮೆಲ್ಲ ಸಹಕಾರ ಇರಲಿ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಂಜು ವೇದ ಗೀತ ಪಾರ್ಟ್ ಒನ್ ನಾವು ಸ್ಟಾರ್ಟ್ ಮಾಡಿದ್ದು ನವೆಂಬರ್ ಮಂತ್ ಅಲ್ಲಿ, ಸೊ ಫಸ್ಟ್ ಶೆಡ್ಯೂಲ್ ಅವಾಗ ಊಟಿಲಿ ಶೂಟ್ ಮಾಡಿದ್ದು. ನವೆಂಬರ್ ಡಿಸೆಂಬರ್ ಊಟಿಲಿ ರೆಗ್ಯುಲರ್ ಗಿಂತನೂ ತುಂಬಾ ಚಳಿ ಇರುತ್ತೆ, ಮತ್ತೆ ಆ ವೆದರ್ ಇದೆ ಅಟ್ಮಾಸ್ಫಿಯರ್ ಬೇರೆ ಇರುತ್ತೆ. ಅವಾಗ ಶೂಟ್ ಮಾಡ್ಬೇಕಾದ್ರೆ ನಮಗೆ ತಲೆಯಲ್ಲಿ ಇದ್ದಿದ್ದು ಒಂದೇ ಒಂದು, ನಾವು ಏನ್ ಮಾಡಿದ್ರು ಸ್ವಿಟ್ಜರ್ಲೆಂಡ್ ಅಲ್ಲಿ ಶೂಟ್ ಮಾಡ್ತಾ ಇದ್ದ ಫೀಲಿಂಗ್ ಅಲ್ಲಿ ಇರ್ಬೇಕು ಅನ್ನೋ ತರನೇ ಶೂಟ್ ಮಾಡಿದ ಅವಾಗ ಈಗ. ಬಟ್ ಲಕ್ಕಿಲಿ ಪಾರ್ಟ್ ಟು ಸ್ವಿಟ್ಜರ್ಲೆಂಡ್ ಮಾಡುವಂತ ಅವಕಾಶ ಸಿಕ್ಬಿಡ್ತು. ಸೊ ಪಾರ್ಟ್ ಒನ್ ಮಾಡ್ಬೇಕಾದ್ರೆ ಒಂದ್ ನಾವು ತೆಗಿಯೋದೇನು ಸ್ವಿಟ್ಜರ್ಲೆಂಡ್ ಅಲ್ಲಿ ಇದ್ರೆ ಹೆಂಗಿರುತ್ತೆ ಅನ್ಕೊಂಡು ತೆಗ್ದಿರೋದು, ತೆಗಿತಾ ಇದ್ವಿ ಅಂದ್ರೆ. ಬಟ್ ಅದನ್ನ ಅಲ್ಲಿ ಅಟ್ಮಾಸ್ಫಿಯರ್ ಹಂಗೆ ಇರ್ತಾ ಇತ್ತು, ನಾವ್ ಯಾರು ಸ್ವಿಟ್ಜರ್ಲೆಂಡ್ ನೋಡಿಲ್ಲ ಆ ಕಾಲದಲ್ಲಿ. ಬಟ್ ಏನಂದ್ರೆ ಒಂದೊಂದ್ ಶಾರ್ಟ್ ಅಲ್ಲಿರೋ ಒಂದು ಬ್ರಿಟಿಷ್ ಸ್ಟ್ರಕ್ಚರ್ ಇರೋದ್ರಿಂದನೇ ಇದನ್ನೆಲ್ಲ ನಾವೆಲ್ಲ ಫಾರಿನ್ ಅಲ್ಲೇ ಶೂಟ್ ಮಾಡ್ತಾ ಇದ್ದೇವೆ ಅಂತ ಅನ್ಕೊಂಡು ಶೂಟ್ ಮಾಡಿದ್ದು. ಸಾಂಗ್ಸ್ ಎಲ್ಲ ಚೆನ್ನಾಗಿತ್ತು, ಅದೊಂಥರ ಬೇರೆ ಇದ್ರಲ್ಲ. ಆದ್ರೆ ಈ ಸಿನಿಮಾ ಮಾಡ್ಬೇಕಾದ್ರೆ ಫಸ್ಟ್ ಶೆಡ್ಯೂಲ್ ಸ್ವಿಟ್ಜರ್ಲೆಂಡ್ ಅಲ್ಲಿ ಮಾಡಿದ್ದು, ಇದು ಅದು ಹಂಗೆ. ಅದರಲ್ಲೂ ಫಸ್ಟ್ ಶೆಡ್ಯೂಲ್ ಊಟಿ. ಸೊ ಆ ಒಂದು ಈ 12-13 ವರ್ಷದ ಜರ್ನಿಲಿ ಪಾರ್ಟ್ ಒನ್ ಅಲ್ಲಿ ಏನ್ ನಾವು ಮಾಡಿ ಖುಷಿ ಪಟ್ಟು ಜನ ಅದನ್ನ ಇದ್ ಮಾಡಿದ್ರು, ಪಾರ್ಟ್ ಟು ಲಕ್ಕಿಲಿ ನಾವೇ ಮಾಡುವಂತ ಅಂದ್ರೆ ಯೂಸ್ವಲಿ ಈಗೆಲ್ಲ ಪಾರ್ಟ್ ಟು ಎಲ್ಲ ಬೇರೆ ಮಾಡ್ತಾ ಇದಾರ, ಬಟ್ ಲಕ್ಕಿಲಿ ನಾವೇ ಮಾಡ್ತಾ ಇರೋದು. ಆಮೇಲೆ ನಾಗಶೇಖರ್ ಅಂತ ಡೈರೆಕ್ಟರ್ ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡ್ತಾ ಇರೋದು, ಅವರಷ್ಟು ಕಂಫರ್ಟ್ ಲೆವೆಲ್ ನಂಗೆ ಇನ್ನು ಎಲ್ಲೂ ಬೇರೆ ಕಡೆ ಅಂದ್ರೆ ಸಿಗಿರುತ್ತೆ. ಬಟ್ ಇಲ್ಲಿ ಇನ್ನೂ ತುಂಬಾ ಫ್ರೆಂಡ್ಲಿ ಆಗಿ ಶೂಟ್ ಮಾಡ್ತಾ ಇರ್ತೀವಿ. ಸೊ ಪ್ರಾಮಿಸ್ ಮಾಡ್ಬೋದೇನಂದ್ರೆ ನಾವು ಯೂಸ್ವಲಿ ಫಾರಿನ್ಗೆ ಹೋದ್ರೆ ಸಾಂಗ್ಸ್ ಅದು ಇದು ಶೂಟ್ ಮಾಡ್ತಾರೆ, ಬಟ್ ನಮ್ಮ ಪ್ರೊಡ್ಯೂಸರ್ ಸೀನ್ ಗಳನ್ನೆಲ್ಲ ನಾವು ಜಾಸ್ತಿ ಸ್ವಿಟ್ಜರ್ಲೆಂಡ್ ಅಲ್ಲೇ ಶೂಟ್ ಮಾಡಿದ್ದೀವಿ. ಸೊ ಎಲ್ಲ ಸೀನ್ಗಳು ಇಷ್ಟ ಆಗತ್ತಂತ ಅನ್ಕೊಂಡಿದ್ದೀನಿ. ನಮ್ ಲಕ್ಕಿಲಿ ನಮ್ಗೆ ಹೋಗಿರೋ ವೆದರ್, ಹೋಗಿರೋ ಟೈಮ್ ಅಲ್ಲಿ ವೆದರ್ ಅಂದ್ರೆ ಡಿಸೆಂಬರ್ ಮಂತ್ ಅಲ್ಲಿ ಯಾರು ಪ್ರಿಫರೇ ಮಾಡಲ್ಲ, ಏನ್ ನಿಮ್ ತಲೆಗಿಲ್ಲೇ ಕಟ್ಟಿದ್ಯಾ ಅಲ್ಲಿ ಯಾಕೆ ಹೋಗ್ತಾ ಇದ್ರಿ ಈ ಟೈಮ್ ಅಲ್ಲಿ ಏನು ಸಿಗಲ್ಲ ಅಂತಾನೆ ಹೇಳ್ತಾ ಇದ್ರು. ಬಟ್ ಹೋದಾಗ್ಲೇ ಗೊತ್ತಾಯ್ತು ಅದು ಹತ್ತದ್ರ ಸ್ವರ್ಗದಲ್ಲೇ ಇದೆ ಅನ್ನೋ ತರ ಫೀಲ್ ಕೊಡ್ತು. ಅದು ನಮ್ಗನ್ಸಿದೆ, ಆಡಿಯನ್ಸಿಗೂ ಹಂಗ ಅನ್ಸುತ್ತಂತ ನಾನು ಅನ್ಕೊಂಡಿದ್ದೀನಿ. ನೀವು ರಚಿತಾ ರಾಮ್ ಅವ್ರನ್ನ ಅದೇ ತರ ನೋಡ್ಬೋದು. ಆಮೇಲೆ ಈ ಕ್ಯಾರೆಕ್ಟರ್ ಏನಿತ್ತಲ್ಲ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ಟೆಕ್ನಿಕಲಿನು ಮತ್ತೆ ಸ್ಕ್ರೀನ್ ಪ್ರೆಸೆನ್ಸ್ ಅಲ್ಲೂ ಕೂಡ ನೀವು ಬೇರೆ ತರದಲ್ಲಿ ನೋಡ್ಬೋದು ಅಂತ ಹೇಳಕ್ಕೆ. ಯಾಕಂದ್ರೆ ನಿಮ್ ಕತೆ ನಾವು ಫಸ್ಟ್ ಮಾಡಿ ಸೆಕೆಂಡ್ ಮಾಡ್ಬೇಕಾದ್ರೆ ಒಂದು ಭಯ ಇದ್ದೇ ಇರುತ್ತೆ, ನಾವು ಏನ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಏನ್ ನ್ಯಾಯ ಸಲ್ಲಿಸ್ಬೇಕು ಅದಾಗಿದೆ ಅಂತ. ಇಲ್ಲ ನಂಗೆ ಶಿಡ್ಲಗಟ್ಲ ನನಗೆ ಸರ್ಪ್ರೈಸ್ ಅಂದ್ರೆ ಲೈಕ್ ಏನೋ ಒಂದ್ ಊರಿಗೆ ಹೋಗ್ಬಿಟ್ಟು ಒಂದ್ ವಿಲೇಜ್ ಅಲ್ಲಿ ಏನೋ ಶೂಟ್ ಅಂತ ಅನ್ಕೊಂಡಿದ್ವಿ, ಬಟ್ ಅದು ಹಂಗಾಗಿಲ್ಲ. ನಾವ್ ಅನ್ಕೊಂಡಾಗಿಂತ ಅಂದ್ರೆ ಅಂದ್ರೆ ನಾವೇನ್ ಲೊಕೇಶನ್ ನೋಡಿದ್ವಲ್ಲ ಅದೇ ಹೊಸದಾಗಿತ್ತು ಸ್ಕ್ರೀನಿಗೆ, ಹಿಂಗಾಗಿ ಅದು ನನಗೆ ಚಾಲೆಂಜಿಂಗ್ ಅನಿಸ್ತು ಶಿಡ್ಲಘಟ್ಟ ಪೋರ್ಷನ್. ಯಾಕಂದ್ರೆ ಲೈಟಿಂಗ್ ಮಾಡೋವಂಥದ್ದು, ಆಮೇಲೆ ಚಾಲೆಂಜಿಂಗ್ ಬಂದು ಸ್ವಿಟ್ಜರ್ಲೆಂಡ್ ಅಲ್ಲಿ ಇರೋ ವೆದರ್ನ ಇರೋ ಅಂದ್ರೆ ವೇರಿಯೇಷನ್ಸ್ ತುಂಬಾ ಇತ್ತು. ಒಂದಿನ ಮಳೆ, ಒಂದಿನ ಮಿಸ್ಟು, ಎಲ್ಲಾ ತರದ್ದು ಸಿಗ್ತಾ ಇತ್ತು. ಸೊ ಅದನ್ನ ನಾವು ಹೆಂಗ್ ಕತೆ ಒಳಗಡೆ ಅಡಾಪ್ಟ್ ಮಾಡ್ಬೇಕಾಗಿತ್ತಲ್ಲ ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡಿದ್ವಿ. ಫಸ್ಟ್ ಅಲ್ಲಿ ಮಳೆ, ಹಾ ಹೌದು, ಆ ಮಳೆ ಏನಂದ್ರೆ ನಾವೇ ಮಳೆ ಹಾಕ್ಬಿಟ್ಟು ಆ ಚಳಿಲಿ ಊಟಿ ವೆದರ್ ಅಲ್ಲಿ ಮಾಡ್ತಾ ಇದ್ವಿ. ಇದ್ರಲ್ಲಿ ಏನಂದ್ರೆ ಮಿಸ್ಟು ಡಿಸೆಂಬರ್ ಎಂಡು ಚಳಿ ರಾತ್ರಿ 12 ಗಂಟೆ ನ್ಯಾಚುರಲ್ ಮಳೆ ಜೊತೆಗೆ ನಾಗಶೇಖರ್ ಮಳೆ ಬೆಳೆಯುತ್ತೆ. ಇದರಲ್ಲಿ ಕತೆ ಹೇಳೋ ರೀತಿ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದೀವಿ ಅಂದ್ರೆ ಸದಾ ಅದನ್ನ ಅದು ಟೋಟಲ್ ಫಾರಿನ್ ಅಲ್ಲಿ ನಡೆಯೋದ್ರಿಂದ ಅಲ್ಲಿರೋ ಅಟ್ಮಾಸ್ಫಿಯರ್ಗೆ ಬ್ಲೆಂಡ್ ಮಾಡಿಬಿಟ್ಟು ಶೂಟ್. ಸಾಂಗ್ಸ್ ಅಲ್ಲಿ ಗೊತ್ತಲ್ಲ ನಾಗಶೇಖರ್ ಅವ್ರದ್ದು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರೋ ಸಾಂಗ್ಸ್ ಇರುತ್ತೆ. ನನಗೆ ಸೋನು ನಿಗಮ್ ಅವ್ರದ್ದು ಒಂದು ಪ್ಯಾಥ ಸಾಂಗ್ ಇದೆ, ಆ ಸಾಂಗು ಇಷ್ಟ. ಅದನ್ನ ಸ್ವಿಟ್ಜರ್ಲೆಂಡ್ ಅಲ್ಲಿ ಶೂಟ್ ಮಾಡಿರೋದು. ಸೊ ದಿನ ಎರಡೆರಡು ಮೂರು ಮೂರು ಶಾರ್ಟ್ ತೆಗಿತಾ ತೆಗಿತಾ ಎಂಜಾಯ್ ಮಾಡ್ಕೊಂಡು ಅದನ್ನ ಶೂಟ್ ಮಾಡಿದೆ, ಅದು ಇಷ್ಟ ಆಗತ್ತೆ. ಸಂಜು ವೆಡ್ಸ್ ಗೀತ ಪಾರ್ಟ್ ಸರ್, ಈ ನಾಗಶೇಖರ್ ಅಂದ ತಕ್ಷಣನೇ ಥಿಯೇಟರ್ ಫುಲ್ ಮಳೆ ಅಂತಾನೆ ಅರ್ಥ ಸರ್. ಯಾಕಂದ್ರೆ ಒಂದು ಏನೋ ಒಂದು ಮೂಡ್ ಇಟ್ಕೊಂಡೇ ಅವ್ರಿಗೆ ಶೂಟಿಂಗ್ ಮಾಡಿದ್ರು. ಈ ಸಿನಿಮಾ ಅವ್ರಿಗೆ ಫಲ ಕೊಡುತ್ತೆ, ಕೊಟ್ಟೆ ಕೊಡುತ್ತೆ ಅಂದರೆ ಅವರ ಹಾರ್ಡ್ ವರ್ಕ್, ಎಲ್ಲ ಟೀಮಿನ ಎಲ್ಲ ಹಾರ್ಡ್ ವರ್ಕ್ ಇದೆಯಲ್ಲ. ಎಲ್ಲೆಲ್ಲಿ ಸರ್ ಬರೀ ಸಿಡ್ಲುಗಟ್ಟ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು ಅವರು, ಕಷ್ಟಪಟ್ಟವ್ರು ನಾವಲ್ಲಿ
ಯಾವುದು ಒರಿಜಿನಲ್ ರೇಷ್ಮೆ ಗುರು ರೇಷ್ಮೆ ಮಾರೋ ಜಾಗ ಇದು ಇದಾಗ್ತಾರಲ್ಲ ಆಕ್ಷನ್ ಬಿಡ್ತಾರಲ್ಲ ಆಕ್ಷನ್ ಹಾಕೋ ಜಾಗ ಕರ್ಕೊಂಡು ಹೋಗ್ಬಿಟ್ಟವ್ರೆ ಆ ಜನರ ಮಧ್ಯೆ ಅಯ್ಯಪ್ಪ ಅಯ್ಯ ನಮ್ಮ ಹೆಗ್ಡೆಯವ್ರು ಬೇರೆ ಫುಲ್ಲು ವೈಡ್ ಹಾಕೊಂಡು ಆ ಜನ ಬಿಡ್ತಾ ಇಲ್ಲ ಮುತ್ಕೊತಾ ಇದ್ದಾರೆ ಆ ರೇಷ್ಮೆ ಆ ಹುಳ ನಮ್ಮ ರೇಷ್ಮೆ ಉಟ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆದರೆ ಅದನ್ನು ಆ ಪ್ರೋಸೆಸ್ಸು ಆ ಹುಳ ಆ ಗೂಡೆಲ್ಲ ನೋಡಿಬಿಟ್ರೆ ಆ ಸ್ಮೆಲ್ಲು ಅಯ್ಯಪ್ಪ ನಾನು ಊಟನೇ ಮಾಡಿಲ್ಲ ಅವತ್ತಿನ ದಿನ ಸಾಧ್ಯನೇ ಇಲ್ಲ ಅಷ್ಟು ಕಷ್ಟಪಟ್ಟು ಒಂದು ರೇಷ್ಮೆನ ರೆಡಿ ಮಾಡ್ತಾರೆ ಅಲ್ಲಿ ಆ ಕಷ್ಟನ ನೋಡಿದೆ ಅಲ್ಲ ಒರಿಜಿನಲ್ ಆಕ್ಷನ್ ಹಾಕೋ ಜಾಗ ಆಮೇಲೆ ಆ ಹುಳುಗಳು ಇದ್ದಂತ ನನಗೇನು ಅನಿಸ್ತು ಅಂದರೆ ಇದು ಪ್ಯಾಟ್ರನ್ನೇ ಹೊಸದಾಗಿದೆ ಅಂತ ರೆಗ್ಯುಲರ್ ಆಗಿ ಸಂಜೆ ಬೆಡ್ಸಿಗಿಂತ ಆತು ಒಂದು ಪಾರ್ಟ್ ಒನ್ ಆ ಥರ ಇಲ್ಲ ಇದರ ರೂಟಿಂಗೆ ಬೇರೆ ಥರ ಇದೆ ಬೇರೆ 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 ಹೊಸ 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 ಮಿಷನ್ಸ್ನ ಈ ಸಲ ಕಂಡುಹಿಡಿದಿದ್ದಾರೆ ನಾಗಶೇಖರ್ ಅವರು ಈಗ ನಮ್ಮ ಮೈನಾಲ ಮಾಡಿದಾಗ ದೂಧ್ ಸಾಗರು ಆಮೇಲೆ ಸಂಜೆ ಬೆಡ್ಸಿಗಿಂತ ನಮ್ಮ ಇದು ಯಾವುದು ಊರು ಬೀದರು ಅದೆಲ್ಲ ಮಾಡಿದಾಗ ಈ ಹಾರ್ಡ್ ವರ್ಕು ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ಆಗಿ ನಾಗಶೇಖರದ ಹಾರ್ಡ್ ವರ್ಕ್ ಸರ್ ನಿರ್ಮಾಪಕರ ಸಾತ್ ತುಂಬ ಚೆನ್ನಾಗಿ ಖರ್ಚು ಮಾಡಿ ಸುಮ್ಮನೆ ಫಾರಿನಲ್ಲ ಹೋಗಿ ಶೂಟ್ ಮಾಡೋದಂದ್ರೆ ಲಕ್ಷಾಂತರ ರೂಪಾಯಿ ಬೇಕು ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕು ಅಷ್ಟು ದಿವಸ ಹೋಗಿ ಶೂಟ್ ಮಾಡ್ತಾರೆ ಶೂಟ್ ಮಾಡೋದು ಒಂದೇ ಇಲ್ಲ ಅದನ್ನೆಲ್ಲ ಮ್ಯಾಚ್ ಮಾಡೋದಿದೆಯಲ್ಲ ಅವರ ಹಾರ್ಡ್ ವರ್ಕು ಇತ್ತೀಚಿನ ದಿನಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಏನು ರಮ್ಯಾ ಅವ್ರನ್ನ ತುಂಬ ಚೆನ್ನಾಗಿ ತೋರಿಸಿದ್ರಿ ಆಮೇಲೆ ರಚಿತಾ ಅವ್ರನ್ನ ಹೆಂಗೆ ತೋರಿಸಿದ್ರಿ ಅಂತ ಕೇಳ್ತಾ ಇದ್ದಾರೆ ರಮ್ಯಾ ಅವರು ಚೆನ್ನಾಗಿದ್ರು ಅವ್ರು ಚೆನ್ನಾಗಿ ತೋರಿಸಿದ್ರು ಈಚಿನ ಹಾಂ ಕರೆಕ್ಟ್ ನೀವು ಕೇಳಿದ ಪ್ರಶ್ನೆ ಇತ್ತೀಚಿನ ಈ ಒಂದು ಏನು ಒಂದು 10 ವರ್ಷನೇ ಅಥವಾ ಒಂದು 8 ವರ್ಷ ಅಂತ ಹೇಳ್ಬೋದು ಈ 8 ವರ್ಷದಲ್ಲಿ ಇಂಥ ಬ್ಯೂಟಿ ಹೀರೋಯಿನ್ ನಾನಂತೂ ನೋಡಿಲ್ಲ ಸರ್ ನೀವು ನೋಡಿದ್ದೀರಾ ಹೇಳಿ ಒಬ್ರು ಇಲ್ಲ ಬೇರೆಯವ್ರಿಗೆ ಇನ್ನೂ ಚೆನ್ನಾಗಿ ತೋರಿಸಿ ಇರ್ತಾರೆ ಒಂದು ಒಳ್ಳೆ ಬ್ಯೂಟಿ ಹೀರೋಯಿನ್ ಇದ್ದಾಗ ಅದೇ ಥರ ಶಾರ್ಟ್ಸು ಬರುತ್ತೆ ಅದೇ ಥರ ಡೈರೆಕ್ಟ್ರಿಗೆ ಮೂಡು ಬರುತ್ತೆ ಹೀರೋಗಳಿಗೂ ಒಂದು ಒಳ್ಳೆ ಸಾಂಗ್ ಬರುತ್ತೆ ಒಳ್ಳೆ ಡ್ಯುಯೆಟ್ ಬರುತ್ತೆ ಒಳ್ಳೆ ಸಿನಿಮಾನೂ ಆಗುತ್ತೆ ಜೊತೆಗೆ ಇದು ಬೇರೆ 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 ಜಾಗಗಳೆಲ್ಲ ಆ ಸೈಕಲಲ್ಲಿ ಆ ಇದನ್ನು ಹೊತ್ಕೊಂಡು ಹೋಗೋದು ಪಾಪ ಅವರು ಒರಿಜಿನಲ್ ಆಗಿ ಈ ನಾಗಶೇಖರ್ ಎಷ್ಟು ಎತ್ತಿದ್ದಿರ್ಬೋದು ಅದು 70 ಕೆಜಿನ ತಲೆ ಮೇಲೆ ಒರೆಸಿ ಅದೇನದು TVS ಸುಟ್ಟಿಲಿ ಕೂರಿಸ್ಬಿಟ್ಟವ್ರೆ ಆಮೇಲೆ ನನ್ನ ತಲೆ ಮೇಲೆ ಓಡಿಸಕ್ಕೆ ಬರ್ತಾರೆ ಹೋಗ ಅದನ್ನ ಉಟ್ಕೊಂಡು ಆ TVS ಹೆಂಗೆ ಹೋಗೋದು ನಾವು ಈ ಥರ ಪ್ರಯತ್ನಗಳು ತುಂಬ ನಡೆದಿದೆ ಈ ಸಿನಿಮಾದಲ್ಲಿ ಯಾವುದು ಸಂಜೀವ್ ಟೂ ಇದು ಬೇರೆ ಥರೇ ಕಲೆಯಲ್ಲಿರುವಂಥ ಸಿನಿಮಾ ಇದು ನನಗೇನು ಫಸ್ಟ್ ಪಾರ್ಟ್ಗೂ ಇದಕ್ಕೂ ಲಿಂಕ್ ಇರ್ಬೋದು ಮತ್ತು ಕತೆ ಅಂತ ತೊಗೊಂಡಾಗ ಇದು ವೈಡ್ ಆಗಿದೆ ಬೇರೆ ಥರನೇ ಜಾನರಲ್ಲಿದೆ ಅಂತ ನನಗನ್ನಿಸಿ ಏನು ಸರ್ ನಿಮ್ಮ ಹತ್ರ ಎಲ್ಲರ ಕೋಪರೇಷನ್ ನೋಡಿ ಎಲ್ಲ ನಮ್ಮ ಏನಮ್ಮ ಹೆಸರ ಅಲ್ಲ ನಮ್ಮ ದಾಡಿ 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 ವಿಜಯ ನೀವು ಕಿಶನ್ ಮ್ಯಾನೇಜರ್ ಆಗಿದ್ದಿದ್ದಲ್ಲ ನೀವು ಫಸ್ಟ್ ಮ್ಯಾನೇಜರ್ ಆದವರು ಈಗ ಜೊತೆಲಿ ಅಸೋಸಿಯೇಟ್ ಆಗಿ ಜೊತೆಲಿ ಸೇರಿ ನಮ್ಮ ಗೌಡ್ರು ಅವ್ರಿಗೆ ಗೊತ್ತ ಅಶ್ವಿನಿ ಅವರು ಉಪೇಂದ್ರ ಸಿನಿಮಾ ನೀವು ಮಾಡಿದ್ದು ಹಾ ಅವ್ರಿಗೆ ಗೊತ್ತ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಮಾಸ್ಟರ್ ನಾನಿ ನಾನಿಗೆ ಇಬ್ರು ಲೇಡೀಸ್ ಅಸಿಸ್ಟೆಂಟ್ ಅಲ್ಲಪ್ಪ ಕ್ಯಾರವನ್ನಲ್ಲಿ ಬರ್ದೇ ಬರ್ತಾರೆ ಇದೆಲ್ಲ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಸಂಜೀವ್ ಬೆಡ್ಸಿಗಿಂತ ನಾನೇ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದೆ ಮೈನಾನು ನಾನೇ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದೆ ಈ ಸಿನಿಮಾದಲ್ಲಿ ಜೊತೆಲಿ ಎಲ್ಲ ಸಿನಿಮಾದಲ್ಲಿ ನಾನು ಜೊತೆ ಇದ್ದಿದ್ದೀನಿ ಕಿಟ್ಟಪ್ಪ ಈಸ್ ವರ್ಕ್ಡ್ ಹಾರ್ಡ್ ಈಗ ಮುಖ ಕಾಣ್ತಾ ಇದೆ ಪಾಪ ಅದು ಇದು ಏನದು ಅವ್ರಿಗೆ ರೇಷ್ಮೆ ಗೂಡು ಬಿಟ್ಟಂಗೆ ಬಿಟ್ಬಿಟ್ಟಿದ್ರು ಈಗ ಒಂದು ಸ್ವಲ್ಪ ತೆಗೆದ್ಬಿಟ್ಟು ಒರಿಜಿನಲ್ ಕೃಷ್ಣಪ್ಪ ಆಗೋರೆ ಅದರಿಂದ ನಿಮ್ಮ ಎಲ್ಲರ ಪ್ರೋತ್ಸಾಹ ಇವತ್ತು ಮುಗಿದಿದ್ದೆ ಸಿನಿಮಾ ಇನ್ನು ಮೇಲೆ ಅವ್ರಿಗೆ ಕೆಲಸ ಇರುತ್ತೆ ಇನ್ನು ಮೇಲೆ ಅವರು ಏನು ವರ್ಕ್ ಮಾಡಿ ನಿಮ್ಮ ಮುಂದೆ ಪ್ರತಿಯೊಂದಕ್ಕೂ ನಿಮ್ಮನ್ನ ಕೇಳಿ ಏನೇನೆಲ್ಲ ಮಾಡಬೇಕು ಮಾಡ್ತಾರೆ ನಿಮ್ಮ ಆಶೀರ್ವಾದ ಇರಲಿ ನಮಸ್ಕಾರ ದೊಡ್ಡವರೆಲ್ಲ ಮಾತಾಡಿದ್ದಾರೆ ಎಲ್ಲ ವಿಷಯ ನಿಮ್ಗೆ ಗೊತ್ತಾಗಿದೆ ಈಗ ನಮ್ದು ಫಾರಿನ್ ಅಲ್ಲಿಲ್ಲ ಬಿಟ್ಟೋಗ್ಬಿಟ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಇಲ್ಲ ಅಲ್ಲೇ ಎಪಿಸೋಡ್ ನಾನು ಇರ್ಲಿಲ್ಲ ನಮ್ದೆಲ್ಲ ಸಿಡ್ಲುಘಟ್ಟ ಎಪಿಸೋಡ್ ಮತ್ತೆ ಬೆಂಗಳೂರು ಮೈಸೂರು ಈ ಕಡೆ ಎಲ್ಲ ಕ್ಯಾಮ್ರಾಮನ್ ಸರ್ ಹೇಳ್ದಂಗೆ ಸಿಡ್ಲುಘಟ್ಟ ಎಪಿಸೋಡ್ ಮರೀಲ್ ಆಗದಂತ ಅನುಭವ ನಮಗೆ ಅದೆಲ್ಲ ನಮಗೆ ಗೊತ್ತೇ ಇಲ್ಲ ರೇಷ್ಮೆ ಹುಳು ಸೀರೆ ಹೆಂಗಾಗುತ್ತೆ ಏನು ಕತೆ ಅಂತ ಹೇಳಿ ಅಲ್ಲೇ ಕೆಲಸ ಮಾಡ್ಬೇಕಾಯ್ತು ಅದು ತುಂಬಾ ಹೀಟು ಕಣ್ಣೆಲ್ಲ ಉರಿ ಬಂದ್ಬಿಡುತ್ತೆ ಹಬೆಗೆ ಆ ಹೊಗೆಗೆ ಅಷ್ಟು ಒಂದು 1-8 ದಿನ ಅಲ್ಲಿ ವರ್ಕ್ ಮಾಡಿದ್ವಿ ಆದ್ರೂ ಫುಟೇಜ್ ನೋಡಿದಾಗ ನಾನು ಡಬ್ಬಿಂಗ್ ಎಲ್ಲ ಮಾಡಿದ್ದೀನಿ
ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಆಮೇಲೆ ಕಿಟ್ಟಪ್ಪೋರ್ ಸಿನಿಮಾದಲ್ಲಿ ಸಾಂಗ್ ಬಗ್ಗೆ ಕೇಳಾಗೇ ಇಲ್ಲ. ಯಾರನ್ನು ಬೇರೆಯವರೆಲ್ಲ ನಮ್ಮ ಫ್ರೆಂಡ್ಸ್ಗಳು ಫೋನ್ ಮಾಡಿದ್ರೆ ಸಾಂಗ್ ಚೆನ್ನಾಗಿ ಮಾಡಿರ್ತಾರಲ್ಲ, ಸಾಂಗ್ ಚೆನ್ನಾಗಿ ಮಾಡಿರ್ತಾರಲ್ಲ ಅಂತಾರೆ. ಆ ಥರ ಇದೆ ಸಂಜೀವ್ ಇಟ್ಸ್ ಗೀತಾ. ಫಸ್ಟಲ್ಲೂ ನಾನು ಇದ್ದೆ ಹೀರೋ ಜೊತೆಯಲ್ಲಿ, ಸೆಕೆಂಡ್ ಇದರಲ್ಲೂ ನಾನು ಇದ್ದೀನಿ. ಸರ್ ಹೇಳ್ದಂಗೆ ಅದು ಕಂಟಿನ್ಯೂಷನ್ ಏನಲ್ಲ ಇದು, ಇದು ಟ್ರ್ಯಾಕೇ ಬೇರೆ ಥರ ಇದೆ. ಸೂಪರ್ ಆಗಿದೆ. ನನ್ನ ಪಾತ್ರ ನನಗೆ ತುಂಬ ಇಷ್ಟ ಆಯಿತು. ನಿರ್ಮಾಪಕರು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು, ನಮ್ಮ ಕೋ ಆರ್ಟಿಸ್ಟ್ಗಳಾಗಲಿ. ಕಿಶನ್ ಮಾತ್ರ ಪಾಪ ಸರ್ ಹೇಳ್ದಂಗೆ ಆಲಿನ ಹಾಲು ಎಲ್ಲ ಕೆಲಸ ಮಾಡೋಕೆ ಶುರು ಆಗ್ಬಿಟ್ಟು. ತುಂಬಾ ಖುಷಿ ಆಯ್ತು. ಆಮೇಲೆ ನಾವು ಮೈನಾ ಸಂಜೀವ್ ಇಟ್ಸ್ ಗೀತಾ ಎಲ್ಲ ಜೊತೆಯಲ್ಲಿ ಕೆಲಸ ಮಾಡಿರೋದ್ರಿಂದ ನಾಗಪ್ಪರ ಜೊತೆಲಿ ಒಂಥರ ಬ್ರದರ್ ತರ ಇರ್ತೀವಿ. ಮತ್ತೆ ಆ ಜಾಲಿಯಾಗಿ ಕೆಲಸ ಮಾಡ್ಕೊಂಡೋಗಿದೀವಿ. ಕ್ಯಾಮ್ರಾಮನ್ ಸರ್ ಇವತ್ತೇ ಮಾತಾಡಿರೋದು ಇಷ್ಟೊಂದು ಸಿನಿಮಾದಲ್ಲಿ ಮಾತೇ ಆಗ್ಲಿಲ್ಲ ಅವ್ರಿಗೆ ಶೂಟಿಂಗ್ ಅಲ್ಲಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ಸಿನಿಮಾ. ಎಲ್ರು ಹೇಳಿದ್ದಾರೆ, ನಿಮ್ಮೆಲ್ಲರ ಆಶೀರ್ವಾದ ನಮಗಿರ್ಲಿ. ಸಂಜೀವ್ ಇಟ್ಸ್ ಗೀತಾ ಎಷ್ಟು ಚೆನ್ನಾಗಿ ಹೆಸರು ಮಾಡುತ್ತೋ ಅದಕ್ಕಿಂತ ಒಳ್ಳೆ ಹೆಸರು ಮಾಡುತ್ತಿದ್ದು ಅನ್ನೋ ಒಂದು ನಂಬಿಕೆ ನಮಗಿದೆ. ಈಗ ಮತ್ತೆ ಕನ್ನಡ ಸಿನಿಮಾಗಳು ಗರಿ ಬಿಚ್ಕೊಂತ ಇದೆ ಈ ಸಮಯದಲ್ಲಿ, ಒಳ್ಳೆ ಕಲೆಕ್ಷನ್ಸ್ ಬರ್ತಾ ಇದೆ. ಈಗ ಬಂದಿರೋ ಎರಡು ಸಿನಿಮಾನು ಒಳ್ಳೆ ಹಿಟ್ ಆಗಿದೆ. ಸೊ ಇದೇ ಮೂಡಲ್ಲಿ ಸಂಜೀವ್ ಇಟ್ಸ್ ಗೀತಾ ಪಾರ್ಟ್ ಟು ಕೂಡ ನಾಗೆ ಬಂದಾಗ ನಮ್ಮ ಕನ್ನಡ ಸಿನಿಮಾ ಅದಕ್ಕೆಲ್ಲ ನೀವು ಮುಖ್ಯ ಕಾರಣ ಆಗ್ತೀರ ಸರ್. ಯಾಕೆಂದರೆ ಈ ನಡುವೆ ಕನ್ನಡ ಸಿನಿಮಾಗಳು ಭಾಳ ಪಾತಾಳ ಸೇರಿತ್ತು. ಈ ಸಂದರ್ಭದಲ್ಲಿ ನೀವು ಮಾಧ್ಯಮದವರು ತುಂಬ ಸಪೋರ್ಟ್ ಮಾಡಿ ಸಿನಿಮಾಗಳನ್ನ ಮೇಲೆ ಎತ್ತಿದ್ದೀರಾ. ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಇಷ್ಟೇ ಹೆಲ್ಪ್ ಮಾಡಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊಂತ ಇದ್ದೀನಿ. ಎಲ್ಲರಿಗೂ ನಮಸ್ತೆ. ಒಂದು ರೈನ್ ಫೈಟ್ ಹೇಳಿದ್ರು ಸರ್, ಒಂದು ರೈನ್ ಫೈಟ್ ಇದೆ ಮಾಸ್ಟರ್ ಮಾಡ್ಕೊಡ್ಬೇಕು ಅಂತ. ರೈನ್ ಫೈಟು ತುಂಬ ಇಷ್ಟು ಚೆನ್ನಾಗಿ ಮಾಡಿದ್ರು ಕಿಟ್ಟಪ್ಪ ಸರ್, ಇಲ್ಲೇ ಪ್ಯಾಲೇಸಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ರು. ಆ ಕೊಚ್ಚೆಯಲ್ಲಿ ಆ ಇದರಲ್ಲಿ ಆಮೇಲೆ ವಾಟರ್ ಬೇರೆ ತುಂಬ ಕೋಲ್ಡ್ ಇತ್ತು. ನಾವು ಶಾರ್ಟ್ ಸಿಂಗಿಂಗೇ ಬೇಕು, ಈ ಥರನೇ ಬೇಕು, ಈ ಥರನೇ ಬೇಕಂತ ಕೇಳ್ಬಿಟ್ಟು. ಆಮೇಲೆ ಕಿಟ್ಟಪ್ಪ ಸರ್ ಹತ್ರ ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೂ ಆಗಲ್ಲ ಅನ್ನಲ್ಲ, ಒಂದು ಶಾರ್ಟ್ನು ನಾನು ಆಗೋದೇ ಇಲ್ಲ ಅನ್ನೋದೇ ಇಲ್ಲ, ಮಾತೇ ಇಲ್ಲ ಅವ್ರ ಹತ್ರ. ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಅಷ್ಟು ಕೋಪ್ರೇಟ್ ಮಾಡ್ತಾರಂದ್ರೆ ಒಂದು ಹೀರೋ ಅಂದಮೇಲೆ ಆ ಥರ ಇರಬೇಕು. ಆಮೇಲೆ ಇನ್ನೊಂದು ಇದೇ ಫ್ಲೋರಲ್ಲಿ ನೀವು ನೋಡಿರ್ಬೋದೇನೋ, ಒಂದು ಸಾಂಗಲ್ಲಿ ಬರೋಂಥದ್ದು ಒಂದು ಚಿಕ್ಕದು ಒಂದು ಫೈಟ್ಸ್ ಇದೆ. ಅದು ಎಷ್ಟು ಅಂದರೆ ಈ ಫ್ಲೋರಲ್ಲಿ ಹೆಂಗಿದೆ ಅಂದರೆ ಫುಲ್ಲು ರೆಡ್ ಮಣ್ಣು, ಫುಲ್ಲು ಅಂದರೆ ಫುಲ್ ರೆಡ್ ಮಣ್ಣು, ಅಷ್ಟು ರೆಡ್ಡು ನೋಡ್ರೆ ಲೊಕೇಶನ್ ಎಲ್ಲೋ ತೆಗ್ದಿರೋ ಥರ ಇದೆ ಅದು. ಅದರಲ್ಲಿ ಅಷ್ಟು ಧೂಳನ್ನ ಕುಡ್ಕೊಂಡು ಪಾಪ ಎಷ್ಟು ಸರಿ ಮಾಡೋದು, ಒನ್ ಮೋರ್ ಅಂತೀವಿ, ಮತ್ತೆ ರೋಪ್ ಶಾಟಿಂಗ್ ಆಗ್ತೀವಿ, ಹಿಂಗೆ ಯಾವುದಕ್ಕೂ ಒಂದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ. ಆಯ್ತು ಮಾಸ್ಟರ್ ಓಕೆ ಮಾಸ್ಟರ್ ಅಂತ ತಿರ್ಗಾ ಅದಷ್ಟು ಮಣ್ಣನ್ನ ಕ್ಲಿಯರ್ ಮಾಡಿಸ್ಬಿಟ್ಟು ಮತ್ತೆ ಎಲ್ಲ ವೈಟ್ ಪೌಡ್ರು ಫುಲ್ ವೈಟು ಎಲ್ಲ ಕಡೆ ನೋಡ್ರೆ, ಎಲ್ಲೋ ಒಂಥರ ಬೇರೆ ಕಡೆ ಎಲ್ಲೋ ಫಾರಿನ್ ಅಲ್ಲಿ ಮಾಡಿರೋ ಒಂಥರ ಅದು ತುಂಬ ಚೆನ್ನಾಗಿತ್ತು. ಅದರಲ್ಲೂ ಕೂಡ ಶೂಟ್ ಔಟ್ಸು ಅದು ಇದೆಲ್ಲ ಇದರಲ್ಲೇ ಒಂಥರ ಬೇರೆ ಥರ ಕಾಣಿಸ್ತಾ ಇದ್ದು, ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ಇನ್ನೊಂದು ಅದೆಲ್ಲ ತೆಗೆದ್ಬಿಟ್ಟು ಮತ್ತೆ ಇನ್ನೊಂದು ಬ್ಲ್ಯಾಕ್ ಪೌಡ್ರು, ಫುಲ್ ಬ್ಲ್ಯಾಕ್ ಪೌಡ್ರು, ಅದರಲ್ಲಿ ಇದು ಬೆಂಕಿ ಶಾಟ್ಗಳು, ಬೆಂಕಿ ಉಂಡೆಗಳು ಭಾಬ್ ಭಾಬ್ ಅಂತ ಬರೋದು, ಇಲ್ಲೇ ಬೆಂಕಿಗಳು ಹಿಂಗೆ ಹೋಗೋದು, ಆ ಥರದ್ದೆಲ್ಲ ತುಂಬ ಇದು ಇಸ್ಕಿ ಶಾಟ್ಸ್ ಇತ್ತು. ತುಂಬ ಚೆನ್ನಾಗಿ ಮಾಡಿದ್ರು, ನಿಜಕ್ಕೆ ಕೋಪ್ರೇಟ್ ಮಾಡಿದ್ರು. ನಿಜವಾಗ್ಲೂ ಕಿಟ್ಟಪ್ಪ ಸರ್ 100% ಹೇಳ್ತೀವಿ, ತುಂಬ ಹಾರ್ಡ್ ವರ್ಕು. ನಿಮ್ಮಂಥ ಹೀರೋಗಳು ನಮಗೆ ಸಿಕ್ಕಿದ್ರೆ ದೇವರೇ, ನಾವು ಬೇರೆ ಥರ ತೋರಿಸ್ಬೋದು. 100% ತುಂಬಾ ಚೆನ್ನಾಗೆ ಇದು ಮಾಡಿದ್ರು. ಮತ್ತೆ ನಮ್ಮ ಸರ್ ನಮ್ಗೆ ಪ್ಯಾಂಥಮ್ ಕ್ಯಾಮ್ರಾ ಬೇಕು, ನಮ್ಗೆ ಏನೇನು ಬೇಕು ಎಲ್ಲ ಥರನು ಕೊಡಿಸಿದ್ರು. ಡೈರೆಕ್ಟ್ರ್ ಬಗ್ಗೆ ಹೇಳ್ಬೇಕು, ಡೈರೆಕ್ಟ್ರು ನನಗೊಂದು ಸಾಂಗ್ ಕೊಟ್ಟರು, ಅದು ನನ್ನ ತಗೊಂಡೋಗಿ ಮನೇಲಿ ಹಿಂಗೆ ತೋರಿಸ್ದೆ, ಮನೆಯವರೇ ಕಲ್ತ್ಬಿಟ್ಟಿದ್ದಾರೆ ಸಾಂಗ್ನ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ, ಅಷ್ಟು ಹೇಳಿ ಅಂದರೆ ಬೇಕಾದ್ರೆ ಹೇಳ್ಬಿಡ್ತೀನಿ. ಏನಿಲ್ಲ, ತುಂಬಾ ಚೆನ್ನಾಗಿದೆ ಸಾಂಗು, ನಂಗೆ ತುಂಬಾ ಇಷ್ಟ ಆಯ್ತು. ಆ ಸಾಂಗ್ ನ ಸ್ವಲ್ಪ ಹೇಳ್ತೀನಿ, ಹೇಳಾದ್ರೆ. ಅವನು ಸಂಜು ಇವಳು ಗೀತಾ, ಅವರಿಬ್ಬರ ಸೇರಲು ಸಂಗೀತ. ಅವನು ಭೂಮಿ ಇವನು ಬಾನು, ಅವರಿಬ್ಬರ ಸೇರಲು ಸಂಗೀತ. ಇಲ್ಲ ತುಂಬಾ ಥ್ಯಾಂಕ್ಸ್, ತುಂಬಾ ಚೆನ್ನಾಗಿ, ಥ್ಯಾಂಕ್ ಯು ವೆರಿ ಮಚ್. ಮಾತಾಡಿ ಸರ್. ಎಲ್ರಿಗೂ ನಮಸ್ಕಾರ. ನಾನು ಇಡೀ ಸಿನಿಮಾದಲ್ಲಿ ಪಾತ್ರ ಮಾಡಿಲ್ಲ, ಇವತ್ತೊಂದಿನ ಅಕಸ್ಮಾತ್ ಆಗಿ ಎಲ್ಲ ಒಂದು ಬೇರೆ ಸಿನಿಮಾ ಶೂಟಿಂಗ್ ನಲ್ಲಿ ನಾಗಶೇಖರ್ ಅವ್ರು ಬಂದಾಗ, ನನ್ನ 25 ವರ್ಷದ ಹಳೆ ಗೆಳೆಯ, ಲವ್ಲಿ ಡೈರೆಕ್ಟರ್, ಲವ್ಲಿ ಫ್ರೆಂಡ್,
ಬಂದಾಗ ಹಣ ಎರಡು ದಿನ ಡೇಟ್ ಇರುತ್ತೆ ಮಾಡ್ಬೇಕು ಸಿನಿಮಾ, ನಾನೇನ ಮುಗ್ದೋಗ್ಬಿಡ್ತು ಬೇರೆ ಶೂಟಿಂಗ್ ಆಗೋಗ್ಬಿಡ್ತು ಅಂತ ತಿಳ್ಕೊಂಡೆ. ಇದಕ್ಕಿದ್ದಾಗ ಅಕಸ್ಮಾತ್ ಕರೆದ್ರು, ಕರೆದು ಇವತ್ತು ಪಾತ್ರ ಮಾಡಿಸಿದ್ರು. ನನ್ನ ಪಾತ್ರ ಹೀರೋ ಹೀರೋಯಿನ್ ಇಬ್ರು ಸೇರಿಸುವಂತ ಅಂದ್ರೆ ಮೀಟ್ ಮಾಡಿಸುವಂತ ಒಂದು ಇದು. ಅಕಸ್ಮಾತ್ ಅವ್ರು ಬರ್ತಾರೆ, ಬಂದು ಬಂದು ಇವ್ರನ್ನ ಅಬ್ಸರ್ವ್ ಮಾಡ್ತಾ, ಅವ್ರ ಬಗ್ಗೆ ನಾನು ಹೇಳೋದು ಇಬ್ರು ಮೀಟ್ ಆಗ್ತಾರೆ ಅಂತ ಒಂದು ಹೋಟೆಲ್ ಓನರ್ ಕ್ಯಾರೆಕ್ಟರ್. ಇವತ್ತು ಒಂದಿನ ಮಾಡಿದ್ರಿಂದ ಇಡೀ ಸಿನಿಮಾದ ಬಗ್ಗೆ ಅವ್ರು ಏನ್ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಬಟ್ ಆದ್ರೂ ಕೂಡ ನಾನು ಮೇಲ್ನೋಟಕ್ಕೆ ಹೇಳ್ಬೇಕು ಅಂತಂದ್ರೆ, ನಾಗಶೇಖರು ಬಹಳ ಹಾರ್ಡ್ ವರ್ಕ್, ಬಹಳಷ್ಟು ವರ್ಷಗಳಿಂದ ನೋಡಿದ್ದೀನಿ ಸಿನಿಮಾನ. ಇಂಜಿನಿಯರಿಂಗ್ ಪದವೀಧರ, ಆ ಪ್ರೊಫೆಷನ್ ಬಿಟ್ಟು ಸಿನಿಮಾ ಮೇಕಿಂಗ್ ಫಿಲ್ಮ್ ಮೇಕಿಂಗ್ ಬಂದು ಕಲಾವಿದನಾಗಿ ನಾವೆಲ್ಲ ಸುಮಾರು ಕಡೆ ಕೆಲಸ ಮಾಡಿದ್ದೀವಿ. ಬಹಳ ಸೀರಿಯಸ್ ಆಗಿ ಗಂಭೀರವಾಗಿ ತಗೊಂಡಿರುವಂತ ಒಬ್ಬ ವ್ಯಕ್ತಿ. ಸಿನಿಮಾದಲ್ಲಿ ಬದುಕಬೇಕು, ಸಿನಿಮಾದಲ್ಲಿ ನನ್ನ ಬದುಕನ್ನು ಕಟ್ಕೋಬೇಕು, ಸಿನಿಮಾಗೆ ನಾನು ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಈಗಾಗಲೇ ಒಂದು ಎರಡು ಮೂರು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇದು ಚಿತ್ರ ಅದೇ ಮಟ್ಟದಲ್ಲಿ ಆಗ್ತದೆ ಅಂತ ನನ್ನ ನಂಬಿಕೆ. ಈ ಒಂದು ನಮ್ಮ ಚಿತ್ರೋದ್ಯಮದಲ್ಲಿ ಬಹಳ ಒಂದು ಗಂಭೀರವಾದಂಥ ಪರಿಸ್ಥಿತಿ ಇದೆ, ನಿಮಗೆಲ್ಲ ಗೊತ್ತಿದೆ. ನಿಮ್ಮೆಲ್ಲರ ಕನಿಷ್ಠ ಜವಾಬ್ದಾರಿ ಏನಂತಂದ್ರೆ ನಮ್ಮ ಚಿತ್ರರಂಗವನ್ನು ನಿಮ್ಮ ಒಂದು ಶಕ್ತಿಯಿಂದ ಬಲಪಡಿಸುವಂಥದ್ದು, ನೀವು ಸಹಕಾರಿಯಾಗಬೇಕು ಅಂತ ನಾನು ತಂಡ ಇಡೀ ತಂಡದ ಪರವಾಗಿ ನಾನು ನಿಮ್ಗೆ ಕೇಳ್ಕೊತೀನಿ. ಇಷ್ಟೇ ಮಾತಾಡ್ತೀನಿ, ಎಲ್ರಿಗೂ ಶುಭ. ಮತ್ತೆ ಇನ್ನೊಂದು ಮರ್ತೆ, ಇದು ನಮ್ಮ ಯಾರು ಸತ್ಯ ಸರ್ ಬಗ್ಗೆ ನಾನು ಮಾತಾಡೋದು ಮರ್ತ್ಬಿಟ್ಟೆ. ಸತ್ಯ ಹೆಗಡೆ ಅವ್ರು ನಿಜವಾಗ್ಲೂ ಎಷ್ಟು ಹಾರ್ಡ್ ವರ್ಕರ್ ಅಂದ್ರೆ ತುಂಬಾ ಹಾರ್ಡ್ ವರ್ಕರ್. ಒಂದೊಂದು ಶಾರ್ಟ್ ನಾವ್ ಹಿಂಗಂದ್ರೆ ಅವರು ಆ ಶಾರ್ಟ್ ಬರೋ ತನಕ ಓಕೆ ಇಲ್ಲ ಮಸ್ತ್ ಮಾಡೋಣ ಮಾಡೋಣ, ಎರಡು ಗಂಟೆ ಆದ್ರೂ ಪರವಾಗಿಲ್ಲ ನೀವೇನು ತಲೆ ಕೆಡಿಸ್ಕೋಬೇಡಿ ನೀವು ಮಾಡಿ ಅಂದ್ಬಿಟ್ಟು ಸತ್ಯ ಸರ್ ನಿಜವಾಗ್ಲೂ ಒಳ್ಳೆ ಫೋಟೋಗ್ರಾಫರ್, ತುಂಬಾ ಹಾರ್ಡ್ ವರ್ಕರ್, ಅವ್ರಿಗೆ ಒಳ್ಳೇದಾಗ್ಬೇಕು. ಬಣ್ಣ ಎಲ್ಲಿ ಕ್ಯಾಮ್ರಾ? ಸಂಜು ವೆಲ್ಸ್ ಗೀತಾ ಪಾರ್ಟ್.